ಹೆಲೋ ಎವ್ರಿ ವ್ಯಾನ್ ವೀಕ್ಷಕರಿಗೆಲ್ಲ ನಮಸ್ಕಾರ ಎಸ್ ಟಿ ಜೆ ಕೆ ಹೋಮ್ ರೆಸಿಪೀಸ್ಗೆ ಸ್ವಾಗತ ನಾನು ಶ್ವೇತಾ ನೋಡಿ ನಾನಿವಾಗೇನೋ ಅಲಂಕಾರ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಕ್ಯೂಟಾಗಿದೆ ಒಂದು ಗೃಹ ಪ್ರವೇಶಕ್ಕೆ ಹೋಗಿದ್ದೆ ಅಲ್ಲಿ ಇದನ್ನು ಮಾಡಿದರು ಅಲ್ಲಿ ವೀಡಿಯೋ ಮಾಡಿದೆ ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ನಿಸ್ತು ಮಾಡ್ತಾಯಿದ್ದೀನಿ ಫಸ್ಟ್ ಒಂದು ದೀಪದಿಂದ ಸ್ಟಾರ್ಟ್ ಮಾಡಿದೆ ನೆಕ್ಸ್ಟ್ ಒಂದು ಲಕ್ಷ್ಮೀ ವಿಗ್ರಹ ಇಟ್ಟು ಅದಕ್ಕೆ ಹೂವಿನ ಅಲಂಕಾರ ಮಾಡಿದರು ಇದೆಲ್ಲ ನವ ಧಾನ್ಯಗಳು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ನವಧಾನ್ಯ ಅಷ್ಟೆಲ್ಲ ಬೇರೆ ಕೂಡ ಇಟ್ಟಿದ್ದಾರೆ ಅದಾದಮೇಲೆ ಒಳಕಲ್ಲು ಅವರು ಪೂಜೆ ಮಾಡಿರಲಿಲ್ಲ ಆ್ಯಕ್ಚುಲಿ ನಾನು ನೋಡಿದಾಗೆ ಒಂದು ಚಿಕ್ಕದು ಕೊಟ್ಟೋದು ಬರುತ್ತಲ್ಲ ಅದು ಅದಕ್ಕೇ ಅಲಂಕಾರ ಮಾಡಿ ಇಟ್ಟಿದ್ದರು ನೋಡಿ ರಂಗೋಲಿಗಳನ್ನು ಹಾಕಿ ಇಲ್ಲಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಲ್ಲ ನಂಗೆ ತುಂಬ ಇಷ್ಟ ಇದು ಎಲೆಗಳು ಎಲೆಗಳನ್ನು ತುಂಬ ಚೆನ್ನಾಗಿಟ್ಟಿದ್ದಾರೆ ಆಮೇಲೆ ಅರಿಶಿನ ಕುಂಕುಮದಲ್ಲಿ ಕೂಡ ರಂಗೋಲಿನ ಹಾಕಿ ಬರ್ತಿದ್ದಾರೆ ಹಾಲುಕ್ಸಿರೋದು ನೋಡಿ ಸ್ಟವ್ ಯೂಸ್ ಮಾಡಿಲ್ಲ ಈ ಥರದ್ದು ಬಿಲ್ಡಿಂಗ್ ಕಟ್ವಾಗಿ ಯೂಸ್ ಮಾಡ್ತೀವಲ್ಲ ಅದನ್ನು ತಗೊಂಡು ಮಾಡಿದ್ದಾರೆ ಅದ್ರ ಜೊತೆ ಇಲ್ಲಿ ನಾರಾಯಣಂದು ವಿಗ್ರಹ ಇಟ್ಟು ಅದಕ್ಕೆ ಹೂವಿನ ಅಲಂಕಾರ ಮಾಡಿ ದೀಪ ಹಚ್ಚಿದ್ದಾರೆ ಮತ್ತು ಸೇಮ್ ಈ ಕಡೆ ಬಂದರೆ ಒಂದು ಸೇರಲ್ಲಿ ಅಕ್ಕಿ ಪೂರ್ತಿ ಇಟ್ಬಿಟ್ಟು ಅದಕ್ಕೂ ಕೂಡ ಸುತ್ತ ಅಲಂಕಾರ ಮಾಡಿದರೆ ಚೆನ್ನಾಗಿ ಅನ್ನಿಸ್ತು ಕ್ಯೂಟಾಗಿ ಅಟ್ರ್ಯಾಕ್ಟಿವ್ ಆಗಿತ್ತು ಯಾರಿಗಾದರೂ ಯೂಸ್ ಆಗ್ಬೋದೇನೋ ಅಂತ ನಾನು ಇದನ್ನು ಶೇರ್ ಮಾಡಬೇಕು ಅಂದ್ಕೊಂಡೆ ಓಕೆ ನೆಕ್ಸ್ಟು ನಾನು ಒಂದು ಟೆಂಪಲ್ಗೆ ಹೋಗಿದ್ದೆ ಆ ಟೆಂಪಲ್ ತುಂಬ ಚೆನ್ನಾಗಿ ಅನ್ನಿಸ್ತು ಆ್ಯಕ್ಚುಲಿ ಅದು ಮೆಟ್ಲಿತ್ತು ಸ್ವಲ್ಪ ತುಂಬ ಹತ್ತಕ್ಕಾಗ್ದೇ ಇರೋ ಥರ ಏನಲ್ಲ ಇದು ಬೇರೆ ಊರು ಅಂಡ್ ಬೇರೆ ದಿನ ಕೂಡ ಸೊ ಅದು ಅದು ಹತ್ತುತ್ತಾ ಇರೋದು ಇದು ತೋರಿಸ್ತಿರೋದು ನಾನು ಈ ಟೆಂಪಲ್ ಬಂದು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಅಲ್ಲಿ ಬರುತ್ತೆ ನೆಕ್ಸ್ಟ್ ಬೋರ್ಡು ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಫೋಟೋ ಶೂಟ್ ಮಾಡೋರಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂದರೆ ಬಂಡೆಗಳೆಲ್ಲ ಬಂಡೆ ಇದೆ ಬಂಡೆ ಮೇಲೆಲ್ಲ ಕುತ್ಕೊಂಡು ಫೋಟೋ ಶೂಟ್ ಮಾಡ್ಬೋದು ಚೆನ್ನಾಗಿ ನಾವು ಮಧ್ಯಾಹ್ನ ಟೈಮ್ ಹೋಗಿದ್ದು ಅದು ಬಿಸಿಲು ಟೈಮಲ್ಲಿ ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತು ಅಥವಾ ಸಂಜೆ ಟೈಮ್ ಹೋಗಿದರೆ ತುಂಬ ಚೆನ್ನಾಗಿ ಅನಿಸಿರ್ತಿತ್ತು ಅಲ್ಲಿಂದ ಬರೋಕ್ಕೆ ಮನಸಾಗಲ್ಲ ಅಷ್ಟು ಚೆನ್ನಾಗಿತ್ತು ಮತ್ತು ಗ್ರೀನಿಶ್ ಕೂಡ ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದನ್ನು ನಾನು ನಿಮ್ಗೆ ಚಿಕ್ಕದಾಗಿ ಕಾಣ್ತಿರೋದಕ್ಕೆ ಹೇಗೆ ಅನಿಸ್ತಿದೆಯೋ ಗೊತ್ತಿಲ್ಲ ಬಟ್ ಅಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತು ಮಕ್ಕಳು ಆಟ ಆಡೋದಕ್ಕಿರ್ಬೋದು ಅಥವಾ ಕೆಲವರೆಲ್ಲ ತುಂಬ ಚೆನ್ನಾಗಿ ವೀಡಿಯೋಸ್ನ ಮಾಡ್ತಾರೆ ಅವ್ರಿಗೆಲ್ಲ ತುಂಬ ಒಳ್ಳೆಯ ಜಾಗ ಇತ್ತು ಅಂತ ಹೇಳ್ಬೋದು ಇದು ನಾನು ಮತ್ತೆ ನಾನು ಪೂರ್ತಿ ತೋರಿಸ್ತೀನಿ ಅಲ್ಲಿಂದ ಆ ಟೆಂಪಲ್ದು ಪೂರ್ತಿ ಚೆನ್ನಾಗಿ ಕಾಣುತ್ತೆ ಇಲ್ಲಿಂದನೇ ಹತ್ತೋದು ಇದಕ್ಕೆ ನಡ್ಕೋ ಆಗಲ್ಲ ಅನ್ನೋರಿಗೆ ವೆಹಿಕಲ್ ಕೂಡ ಹೋಗೋಕ್ಕೆ ಬೇರೆ ಜಾಗ ಇದೆ ಬಟ್ ನಡಿಬೋದು ಏನು ತೊಂದರೆ ಇಲ್ಲ ತೀರ ಆಗಲ್ಲ ಅನ್ನೋರಿಗೆ ಕಾರಲ್ಲಿ ಅಥವಾ ಬೈಕಲ್ಲಿ ಹೋಗೋಕೆ ಕೂಡ ಜಾಗ ಇದೆ ನಾನು ತುಂಬ ವರ್ಷಗಳಾದಮೇಲೆ ಈ ಥರದ್ದು ಒಂದು ಟೆಂಪಲ್ಗೆ ಹೋಗಿದ್ದು ಮಾಮೂಲಿ ಟೆಂಪಲ್ಗೆ ಇದೆ ನೋಡಿ ಇದು ಲಕ್ಷ್ಮೀ ರಂಗನಾಥ ಸ್ವಾಮಿ ಟೆಂಪಲು ನಾವು ಹತ್ತಿದ್ದಾಗಿದೆ ಮೇಲೆ ನಾನು ಎರಡೂ ತೋರಿಸ್ತಾ ಹತ್ತುತ್ತಾ ಇರೋದು ಮತ್ತು ಆಲ್ರೆಡಿ ಹತ್ತಿರದ ಎರಡೂ ವಿಡಿಯೋನ ನಿಮಗೆ ಶೇರ್ ಮಾಡಿದ್ದೀನಿ ಆ್ಯಂಡ್ ಅಲ್ಲಿ ಅಷ್ಟು ಬಿಸಿಲಿದ್ರು ಕೂಡ ಒಂದು ಒಳ್ಳೆ ಮಂಟಪಥರ ಅದು ಉಡ್ಡದು ಜಾಗ ಇತ್ತು ಅದು ನಾನು ವಿಡಿಯೋ ಮಾಡಿಲ್ಲ ಏನೋ ಎಲ್ಲರ ಜೊತೆ ಮಾತಾಡ್ಕೊಂಡು ಮರ್ತಿಬಿಟ್ಟಿದ್ದೀನಿ ನೋಡಿ ಇವಾಗ ಅದನ್ನು ಪೂರ್ತಿ ತೋರಿಸ್ತಾ ಇದ್ದೀನಿ ಝೂಮಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ಎಷ್ಟೊಂದು ಮರಗಳಿತ್ತು ದೊಡ್ಡ ದೊಡ್ಡ ಮರಗಳು ಆಲ್ಮೋಸ್ಟ್ ಎಲ್ಲ ಆಲದ ಮರನೇ ಇದ್ದಿತ್ತು ಅದು ಒಂಥರ ಚಾಚ್ಕೊಂಡಂಗೆ ಇರುತ್ತೆ ಅಲ್ವಾ ಸೊ ಈ ಬಿಸಿಲು ಟೈಮ್ಗೆ ನಡ್ಕೊಂಡು ಹೋಗೋರಿಗೆ ಅಥವಾ ಬೈಕಲ್ಲಿ ಹೋಗೋರಿಗೆ ತುಂಬ ಹೆಲ್ಪ್ ಆಗ್ತಾ ಇತ್ತು ಅದು ದೊಡ್ಡ ದೊಡ್ಡದಾಗಿದ್ದರಿಂದ ಸೊ ಫೈನಲಿ ಗರ್ಭಗುಡಿಯಲ್ಲಿ ಫೋಟೋ ತೆಗಿಯೋದಕ್ಕೂ ಅವಕಾಶ ಸಿಕ್ತು ನಿಮಗೂ ಶೇರ್ ಮಾಡೋದಕ್ಕೆ ನಂಗೆ ಅನುಕೂಲ ಆಯಿತು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಿಂಪಲ್ ಆಗಿರೋ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಿ ಬಾಯ್